ಇನ್ನು ಹೆಗ್ಗಡದೇವನಕೋಟೆ ತಾಲೂಕಿನ ಅಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸಿಕಲ್ ಸೆಲ್ ಅನಿಮಿಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಟಿ ರವಿಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಾಲೂಕು ಆರೋಗ್ಯಾಧಿಕಾರಿಗಳು ಮಾತನಾಡಿ, ಸಿಕಲ್ ಸೆಲ್ ಅನಿಮಿಯ ಕಾಯಿಲೆ ಎಂಬುದು ಕುಡುಗೋಲು ಅಥವಾ ಕೂಡಲು ಕಾಯಿಲೆ ಎಂದು ಕರೆಯುತ್ತಾರೆ. ಈ ಕಾಯಿಲೆಯಲ್ಲಿ ಕೆಂಪು ರಕ್ತ ಕಣಗಳು ಕುಡುಗೋಲು ಆಕಾರಕ್ಕೆ ಪರಿವರ್ತನೆಗೊಂಡು ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಒಂದು ಅನುವಂಶಿಕ ಕಾಯಿಲೆ. ಆದರೂ ಆರೋಗ್ಯವಂತ ಪೋಷಕರಿಗೆ ಸಿಕಲ್ ಸೆಲ್ ಕಾಯಿಲೆ ಇರುವ ಮಕ್ಕಳು ಹುಟ್ಟಬಹುದು. ಪದೇ ಪದೇ ಜ್ವರ, ತೀವ್ರ ಮೂಳೆ ನೋವು, ತೀವ್ರ ಹೊಟ್ಟೆ ನೋವು, ಆಗಾಗ ಕಾಯಿಲೆ, ರೋಗ, ರಕ್ತಹೀನತೆ, ವಾಸಿಯಾಗದ ಹುಣ್ಣುಗಳು, ಲಕ್ವ, ಈ ಲಕ್ಷಣಗಳು ಮಕ್ಕಳಲ್ಲಿ ಕಂಡುಬರುತ್ತವೆ. ಮಕ್ಕಳಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಸಂಬಂಧಿಕರಿಗೆ ಸಿಕಲ್ ಸೆಲ್ ಕಾಯಿಲೆ ಇದ್ದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಆರೋಗ್ಯ ಸಿಬ್ಬಂದಿಯವರಿಂದ ರಕ್ತ ಪರೀಕ್ಷೆ ಮಾಡಿಸಿ ಪತ್ತೆ ಹಚ್ಚಬಹುದು. ಆರಂಭದಲ್ಲೇ ಕಾಯಿಲೆ ಪತ್ತೆ ಹಚ್ಚಿ ಚಿಕಿತ್ಸೆ ಪಡೆದು ಮತ್ತು ಆರೋಗ್ಯಕರ ಜೀವನವನ್ನು ಕಾಪಾಡಿಕೊಂಡಲ್ಲಿ ಕಾಯಿಲೆಯಿಂದ ಆಗುವ ತೊಂದರೆಯನ್ನು ತಪ್ಪಿಸಿಕೊಳ್ಳಬಹುದು. ಅಲ್ಲದೆ ಇದು ಪ್ರಧಾನಮಂತ್ರಿಯವರ ಕನಸಿನ ಕಾರ್ಯಕ್ರಮವಾದ್ದರಿಂದ ಈಗ ಎಲ್ಲ ವಸತಿ ಶಾಲೆಗಳಲ್ಲಿ ಪರೀಕ್ಷೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಹಾಡಿಯ ಹಾಗೂ ಎಲ್ಲ ಆದಿವಾಸಿ ಮತ್ತು ಎಲ್ಲ ಮಕ್ಕಳಿಗೂ ಸಿಕಲ್ ಸೆಲ್ ಅನಿಮಿಯ ತಪಾಸಣೆಯನ್ನು ಮಾಡುತ್ತೇವೆ, ಎಲ್ಲರೂ ಪರೀಕ್ಷಿಸಿಕೊಳ್ಳಿ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಜಿ ಆರ್ ಮಹೇಶ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ನಾಗೇಂದ್ರ, ರವಿರಾಜ್, ಆದಿವಾಸಿ ಮುಖಂಡರಾದ ಪುಟ್ಟ ಬಸವಯ್ಯ, ಸಿದ್ದರಾಜು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ಕೃಷ್ಣ, ಸುಜಾತ, ಅಂಬಿಕಾ, ಬೀರಪ್ಪ, ಕಮಲಮ್ಮ, ಆಶಾ ಕಾರ್ಯಕರ್ತೆಯರು, ವಸತಿ ಶಾಲೆಯ ಉಪನ್ಯಾಸಕರು, ಆಡಳಿತ ವರ್ಗ ಮತ್ತು ಶಿಕ್ಷಕರು, ಮಕ್ಕಳವರು, ಇನ್ನಿತರರು ಹಾಜರಿದ್ದರು. ಯಾಕೆ ಈ ಸಿಕಲ್ ಸೆಲ್ ಅನಿಮಿಯಾದ ಬಗ್ಗೆ ಸ್ಕ್ರೀನಿಂಗ್ ಮಾಡ್ತಾರೆ ಅಂದ್ರೆ, ಮೊದಲನೇದಾಗಿ ಅನಿಮಿಯಾ ಅಂದ್ರೆ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್. ವಾಟ್ ಇಸ್ ಅನಿಮಿಯಾ ಅಂತ ಒಂದು ಕ್ವಶನ್ ಬರ್ತದೆ. ಯಾರು ಮೋರ್ ದೆನ್ ಅಲ್ಲ, ಬಿಲೋ 7 gram ಎಚ್ ಬಿಗಿಂತ 7 HB ಕಡಿಮೆ ಇದ್ರೆ ಅಂತವ್ರು ನಾವು ಸಿವಿ ಅನಿಮಿಕ್ ಅಂತ ನಾವು ಕರಿತೀವಿ. ರಕ್ತದಲ್ಲಿ ಎಚ್ ಬಿ ಕಾಂಪೋನೆಂಟ್ ಬಿಲೋ 7 ಇದ್ರೆ ಅವರಿಗೆ ನಾವು ಸಿವಿಯರ್ ಅನಿಮಿಯಾ ಅಂತ ಕರಿತೀವಿ. ಹಾಗಾದ್ರೆ ಎಚ್ ಬಿ ಪರ್ಸೆಂಟೇಜ್ ಎಷ್ಟಿರ್ಬೇಕು? ನಾರ್ಮಲ್ ಆಗಿ ತುಂಬ ಕಡಿಮೆ, ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಅನಿಮಿಯಿಂದ 55% ಬಳಲ್ತಾ ಇದ್ದಾರೆ ಅಂತ ಸ್ಟಡೀಸ್ ಇರ್ತದೆ. ಸೊ ಇದನ್ನ ಮನಗಂಡು ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಅನಿಮಿಯ ಮುಕ್ತ ಭಾರತ್ ಮಾಡಬೇಕು ಅನ್ನೋ ಪ್ರಧಾನಮಂತ್ರಿಯವರ ಕನಸಾಗಿದೆ. ಸೊ ಅದನ್ನು ನ್ಯಾಷನಲ್ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದಾರೆ, ಅನಿಮಿಯ ಮುಕ್ತ ಭಾರತ್ ಅಂತ. ಸೊ ಅದರ ಜೊತೆಗೆ ಇದು ಅನಿಮಿಯಾದ ಬಗ್ಗೆ, ಅದರ ಜೊತೆಗೆ ಈ ಅನಿಮಿಯದಲ್ಲಿ ಹಲವಾರು ವಿಧಗಳಿವೆ, ಅನಿಮಿಯಾದಲ್ಲಿ ಹಲವಾರು ಟೈಪ್ಸ್ ಇದೆ. ಅದರಲ್ಲಿ ಇದೊಂದು ಸಿಕಲ್ ಸೆಲ್ ಅನಿಮಿಯಾ, ಇದೊಂದು ಟೈಪ್. ಇದು ಅತಿ ಹೆಚ್ಚಾಗಿ ಆದಿವಾಸಿ ಜನಗಳಲ್ಲಿ ಹೆಚ್ಚು ಕಂಡುಬರ್ತದೆ. ಯಾಕೆ ಆದಿವಾಸಿಗಳಲ್ಲಿ ಹೆಚ್ಚು ಕಂಡುಬರುತ್ತದೆ? ಅದು ಒಂದು ಕ್ವಶನ್.